ಹೇ ನಮಸ್ತೆ ಗಾಸ್ ದಿಸ್ ಇಸ್ ಚನ್ನಾ ಪವಾರ್ ಫ್ರಮ್ ಕೆ ಎಸ್ ಒ ಮೈಸೂರು ಯೂನಿವರ್ಸಿಟಿ ಟುಡೇ ಐ ಆಮ್ ಗೋಯಿಂಗ್ ಟು ಟೆಲ್ ಅಬೌಟ್ ನ್ಯೂ ಟಾಪಿಕ್ಸ್ ಆ್ಯಂಡ್ ನ್ಯೂ ಸಮರಿ ಆಲ್ಸೋ ಸೊ ಇಂಗ್ಲೀಷ್ ಬಿ ಎ ಸೆಕೆಂಡ್ ಇಯರ್ಗೆ ಬಂದ್ಬಿಟ್ಟು ಅದರಲ್ಲಿ ನಾನು ಪ್ರೀವಿಯಸ್ ವಿಡಿಯೋ ಅಲ್ಲಿ ಹಾಕಿರೋ ಹಾಗೆ ಪೊಲೋನಿಯಸ್ ಅಡ್ವೈಸ್ ಟು ಎಸ್ಸನ್ನು ಹಾಕಿದ್ದೀನಿ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೋ ಸೆಕ್ಷನ್ಗೆ ಬರೋಣ ಪ್ರೋ ಸೆಕ್ಷನಲ್ಲಿ ಐ ಮೀನ್ ಬ್ಲಾಗ್ ಟು

Writer and so let's study the summary. And before that introduction of writer, we should know uh, William Hazlitt. As we know that uh, he is a famous essayist. In his formative years, he was sent to theological college, and later on, he became a painter. He belonged to a small town in Shropshire, in England, and was born in seventeen seventy eight, and died in eighteen thirty. See here. ವಿಲಿಯಮ್ ಹ್ಯಾಸ್ಲಿಟ್ ಅವರು ಏನಿದ್ದಾರೆಲ್ಲ ಅವರು ಥಿಯೋಲಾಜಿಕಲ್ ಕಾಲೇಜಲ್ಲಿ ಅವರು ಅಭ್ಯಾಸವನ್ನು ಮಾಡಿದ್ದಾರೆ ದೆನ್ ಅವರು ಸ್ಮಾಲ್ ಟೌನ್ಗೆ ಸಂಬಂಧಪಟ್ಟಿರುವಂಥವರು ಅಂದರೆ ಶ್ರೋಸ್ಪಿಯರ್ ಇಂಗ್ಲೆಂಡಲ್ಲಿರುವಂಥ ಶ್ರೋಸ್ಪಿಯರಲ್ಲಿ ಅವರು ಹುಟ್ಟಿರುವಂಥದ್ದು ಅವರು ಹತ್ತು ಹದಿನೇಳು ನೂರ ಎಪ್ಪತ್ತೆಂಟರಲ್ಲಿ ಹುಟ್ಟಿದ್ದಾರೆ ಐ ಮೀನ್ ಸೆವೆಂಟೀನ್ ಸೆವೆಂಟಿ ಏಯ್ಟಲ್ಲಿ ಹುಟ್ಟಿರೋದು ಡೈಡ್ ಇನ್ ಏಯ್ಟೀನ್ ತರ್ಟಿ ಆ್ಯಂಡ್ ದೆನ್ ಇವರೆಲ್ಲ ವಿಲಿಯಂ ಹ್ಯಾಸ್ಲಿಟ್ ಅವರೆಲ್ಲ ವರ್ಡ್ಸ್ ವರ್ತ್ ಮತ್ತು ಸ್ಯಾಮಿಲ್ಸನ್ ಕಾಲ್ರೆಜ್ ಇವರೆಲ್ಲ ಇರೋ ಕಾಲದಲ್ಲಿ ಇರುವಂಥ ಪಾಯಿಂಟ್ ಅಂತಲೂ ಹೇಳ್ಬೋದು ಈವನ್ ರೈಟರ್ ಕೂಡ ಬೆಸ್ಟ್ ಎಸ್ ಎಸ್ಟ್ ಅಂತಲೂ ಹೇಳ್ಬೋದು ಇವ್ರ ಎಸ್ ಎಸ್ ಎಲ್ಲ ಹೇಗಿರ್ತವೆ ಅಂದರೆ ಹೇ ಎಕ್ಸ್ಪ್ರೆಸ್ಡ್ ಇನ್ ಹಿಸ್ ವ್ಯೂಸ್ ವಿತ್ ಡೈರೆಕ್ಟ್ನೆಸ್ ಆ್ಯಂಡ್ ವಿಗರ್ ಇಟ್ ಮೀನ್ಸ್ ದಟ್ ವಾಟ್ ಎವರ್ ಹಿ ರೋಟ್ ಎಸ್ ಎಸ್ ಇಟ್ ಆಲ್ ಇನ್ ದ ಮೀನ್ಸ್ ಆಫ್ ಡೈರೆಕ್ಟ್ನೆಸ್ ಅಂತ ಹೇಳ್ಬೋದು ಏನೇ ಹೇಳೋದಿದ್ರು ಅವರು ನೇರವಾಗಿ ತಮ್ಮ ಬರಹಗಳಲ್ಲಿ ಹೇಳ್ತಿದ್ರು ಈವನ್ ಅವರು ಬರಹಗಳಲ್ಲಿ ತಮ್ಮ ಬಗ್ಗೆನೇ ಜಾಸ್ತಿ ಬರ್ಕೊಂಡಿದ್ದಾರೆ ಅಂದರೆ ಅವರು ಯಾವ್ಯಾವ ಥರ ಅವ್ರ ಲೈಫ್ ಇತ್ತು ಅನ್ನೋದ್ರ ಬಗ್ಗೆ ರ್ಯಾದರ್ ದೆನ್ ಸ್ಟೋರೀಸ್ ಹೇಳೋ ಬದಲು ಅವರು ಅವರ ಬಗ್ಗೆನೇ ಜಾಸ್ತಿ ಬರ್ಕೊಂಡಿರೋದು ಅವ್ರ ಲೈಫ್ ಬಗ್ಗೆ ಆ್ಯಂಡ್ ಇಟ್ಸ್ ವಿಗರ್ ತುಂಬ ವಿಯರ್ನೆಸ್ ಇರ್ತಾ ಇತ್ತು ಅವರ ಸ್ಟೋರೀಸಲ್ಲೆಲ್ಲ ಆ್ಯಂಡ್ ನಾವು ಇಟ್ಸ್ ಆನ್ ಗೋಯಿಂಗ್ ಅ ಜರ್ನಿ ಆ್ಯಸ್ ಟೈಟಲ್ ಓನ್ಲಿ ಶೋಸ್ ದಟ್ ಆನ್ ಗೋಯಿಂಗ್ ಜರ್ನಿ ಯಾವ ರೀತಿ ಇದೆ ಅಂತ ನಾವು ನೋಡೋಣ ಅದರ ಬಗ್ಗೆ ಕಂಪ್ಲೀಟ್ ಸಮರಿನ ನಾವು ತಿಳ್ಕೊಳ್ಳೋಣ ಸೊ ಲೆಟ್ಸ್ ಟಾಕ್ ಅಬೌಟ್ ದ ಇಂಟ್ರೊಡಕ್ಷನ್ ಆಫ್ ದ ಪೊಯೆಟ್ ಆ್ಯಸ್ ವಿ ನೌ ಐ ದ ಇಂಟ್ರೊಡಕ್ಷನ್ ಆಫ್ ದ ಪೊಯೆಟ್ ದೆನ್

ಹಿ ಹೌ ಕ್ಯಾನ್ ಒನ್ ಟ್ರಾವೆಲ್ ಆ್ಯಂಡ್ ಅವರು ಯಾವ ಥರ ಎಕ್ಸ್ಪೀರಿಯನ್ಸ್ ತಗೋಬಹುದು ಟ್ರಾವೆಲಲ್ಲಿ ಜರ್ನಿಯಲ್ಲಿ ಅನ್ನೋದು ತುಂಬ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಫಾರ್ ದ ಆಥರ್ ಆ್ಯಸ್ ಐ ಅಂಡರ್ಲೈನ್ ನಾನು ಅಲ್ಲಿ ಪೇಜಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ ಐ ಮೀನ್ ಹೈಲೈಟ್ ಮಾಡಿದ್ದೀನಿ ನೋಡಿ ಟ್ರಾವೆಲ್ ಈಸ್ ಆಲ್ವೇಸ್ ಅ ಪ್ಲೆಷರ್ ಆ್ಯಂಡ್ ಇಟ್ಸ್ ಅ ಪ್ಲೆಷರಬಲ್ ಎಕ್ಸ್ಪೀರಿಯೆನ್ಸ್ ಇಟ್ಸ್ ಅ ಪ್ಲೆಷರ್ ವಿಚ್ ಈಸ್ ಪರ್ಸ್ಯೂಡ್ ವೆನ್ ಒನ್ ಈಸ್ ಅಲೋನ್ ಸಿ ಒನ್ ವಿ ಆರ್ ಇನ್ ಅಲೋನ್ ನಾವು ಒಂಟಿತನ ಇದ್ದಾಗ ನಮಗೆ ಕೆಲವೊಂದು ಥಿಂಗ್ಸ್ನ ಅನುಭವ ಆಗ್ತವೆ ಅಂತಲೇ ಹೇಳ್ಬೋದು ಬಿಕಾಸ್ ಟ್ರಾವೆಲ್ ನಾವು ಜೊತೆಯಾಗಿ ಮಾಡೋದಕ್ಕೂ ಲೋನ್ಲಿಯಾಗಿ ಮಾಡೋದಕ್ಕೂ ಲಾಡ್ ಆಫ್ ಡಿಫ್ರೆನ್ಸಸ್ ಆರ್ ಅರ್ಧ ರೈಟ್ ಸೊ ವಿಲಿಯಮ್ ಹ್ಯವ್ರು ಏನು ಹೇಳ್ತಾರೆ ಒಂದು ಒಬ್ಬಂಟಿಯಾಗಿ ನಾವು ಯಾವತ್ತು ಜರ್ನಿ ಮಾಡಬೇಕು ಆವಾಗಲೇ ನಮಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ಗಳಾಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಹಾವ್ ಅವರ್ ಹ್ಯಾಸ್ಲಿಟ್ ಈಸ್ ಆಲ್ಸೋ ಕ್ಲಿಯರ್ ವೈಲ್ ಸಜೆಸ್ಟಿಂಗ್ ಯೂಸ್ಲೆಸ್ ಆರ್ಗ್ಯುಮೆಂಟ್ ಅಬೌಟ್ ಆನ್ ಗೋಯಿಂಗ್ ಅಲೋನ್ ಜರ್ನಿ ಅಂದರೆ ನಾವು ಜರ್ನಿ ಮಾಡಬೇಕಾದ್ರೆ ಯೂಸ್ಲೆಸ್ ಬೇಡವಾದ ಮಾತುಗಳು ಯಾವುವು ಇರಬಾರ್ದು ಬೇಕಾಗಿರುವಂತಹ ನೆಸಸರಿ ಮಾತುಗಳಿರಬೇಕು ಅಂತ ಹೇಳ್ತಾರೆ ದಿಸ್ ಕ್ಯಾನ್ ಬಿ ಅರ್ಚೀವ್ಡ್ ಓನ್ಲಿ ವೆನ್ ದೆರ್ ಇಸ್ ಅ ಗುಡ್ ಥಿಂಕಿಂಗ್ ನಮ್ಮ ಹತ್ರ ಒಳ್ಳೆ ಚಿಂತನೆಗಳಿದ್ದಾಗ ಮಾತ್ರ ಸಾಧ್ಯ ನಾವು ಒಂದು ಒಳ್ಳೆ ಪಯಣ ಬೆಳೆಸ್ಬೇಕಂದ್ರೆ ನಮ್ಮ ಹತ್ರ ಒಳ್ಳೆಯ ಚಿಂತನೆಗಳು ಐ ಮೀನ್ ಕಾಂಟೆಂಪ್ಲೇಷನ್ಸ್ ಇರಬೇಕು ಅದರ್ವೈಸ್ ಆ ಜರ್ನಿ ಗುಡ್ ಆಗಿರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಹೀ ಆಲ್ಸೋ ಎಂಫಸಸ್ ದಟ್ ಕಾನ್ಸಂಟ್ರೇಷನ್ ಹ್ಯಾಸ್ ಟು ಬಿ ಡನ್ ಓನ್ಲಿ ಒನ್ ಆಸ್ಪೆಕ್ಟ್ ಆಫ್ ದ ಟ್ರಾವೆಲ್ ಒಂದೇ ಟ್ರಾವೆಲ್ ನಾವು ಎಲ್ಲಿಗೆ ಮಾಡ್ತಿದೀವೋ ಅದ್ರದ್ದು ಉದ್ದೇಶ ಮಾತ್ರ ಇರಬೇಕು ನಾವು ಏನು ಟ್ರಾವೆಲ್ ಮಾಡ್ತಿದ್ದೀವೋ ಅದ್ರ ಬಗ್ಗೆ ಮಾತ್ರ ಯೋಚನೆ ಇರಬೇಕೆ ಹೊರತು ಬೇರೆ ಯಾವುದೋ ಅನ್ನೆಸೆಸರಿ ಥಾಟ್ಸ್ ಇರಬಾರ್ದು ಅಂತ ಹೇಳ್ತಾರೆ ಹೀ ಆಲ್ಸೋ ಎಂಫಸಿಸ್ ದಟ್ ಕಾನ್ಸಂಟ್ರೇಷನ್ ಹ್ಯಾಸ್ ಟು ಬಿ ಡನ್ ಓನ್ಲಿ ಒನ್ ಆಸ್ಪೆಕ್ಟ್ ದ ಐಡಿಯಾ ಆಫ್ ಕಾಂಟೆಂಪ್ಲೇಷನ್ ಈಸ್ ಗಿವನ್ ಹೈಯೆಸ್ಟ್ ಇಂಪಾರ್ಟೆನ್ಸ್ ಆ್ಯಂಡ್ ಲೆಸರ್ ಆರ್ಗ್ಯುಮೆಂಟ್ ಸಿ ಹಿಯರ್ ಕಾಂಟೆಂಪ್ಲೇಷನ್ ಇಸ್ ನಥಿಂಗ್ ಬಟ್ ಅಂದರೆ ಚಿಂತನೆಗಳು ಅಂತ ಹೇಳ್ತೀವಿ ಕನ್ನಡದಲ್ಲಿ ಅದರ ಅರ್ಥ ಬಂದುಬಿಟ್ಟು ಚಿಂತನೆಗಳು ಚಿಂತನೆಗಳಿಗೆ ಹೆಚ್ಚು ಮಹತ್ವವನ್ನು ಇಲ್ಲಿ ವಿಲಿಯಂ ಹ್ಯಾಸ್ಲೆಟ್ ಅವರು ತಮ್ಮ ಹೆಸಲ್ಲಿ ಕೊಡ್ತಾರೆ ಬಿಕಾಸ್ ಜರ್ನಿ ಮಾಡಬೇಕಾದ್ರೆ ನಾವು ಯಾವತ್ತು ನಮ್ಮ ಚಿಂತನೆಗಳ ಬಗ್ಗೆ ಅಂದರೆ ನಮ್ಮ ಒಳ್ಳೆಯ ಚಿಂತನೆಗಳಿರಬೇಕೆ ಹೊರತಾಗಿ ಅನ್ನೆಸೆಸರಿ ವಾದಗಳಾಗಿರ್ಬೋದು ಅನ್ನೆಸೆಸರಿ ಮಾತಾಡೋದಾಗಿ ಆದರೂ ಆಗಿರ್ಬೋದು ಇವ್ಯಾವು ಇರಬಾರ್ದು ಅಂತ ಹೇಳ್ತಾರೆ ಹೆನ್ಸ್ ಕಾಂಟೆಂಪ್ಲೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆ್ಯಂಡ್ ಇಟ್ ಕ್ಯಾನ್ ಬಿ ಅಚೀವ್ಡ್

ಒಳ್ಳೆ ಕಾಂಟೆಂಪ್ಲೇಷನ್ಸ್ ಇರಬೇಕು ಅಂತಂದರೆ ಎರಡು ಆಸ್ಪೆಕ್ಟ್ಸ್ ಕನ್ಸಿಡರ್ ಮಾಡ್ತೀವಿ ಲೈಫಲ್ಲಿ ಒಂದು ಪೀಸ್ ಇನ್ನೊಂದು ಲೋನ್ಲಿನೆಸ್ ಅಂದರೆ ಒಂದು ಶಾಂತಿ ಇನ್ನೊಂದು ಏಕಾಂಗಿತನ ಇವೆರಡು ಇದ್ದಾಗ ಮಾತ್ರ ನಮ್ಮ ಜರ್ನಿ ಅತ್ಯದ್ಭುತವಾಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಇಟ್ ಎಸ್ ಫ್ರೀಡಮ್ ಆಫ್ ಥಾಟ್ ವಿಚ್ ಕ್ಯಾನ್ ಬಿ ರಿಯಲೈಸ್ಡ್ ವೆನ್ ಒನ್ ಈಸ್ ಲೋನ್ಲಿ ಮ್ಯಾನ್ ಆ್ಯಂಬಿಷನ್ ಇಸ್ ಟು ಅಚೀವ್ ಸಚ್ ಎ ಸ್ಟೇಟ್ ನೀಡ್ಸ್ ಅ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ನೇಚರ್ ಸಿ ಹಿಯರ್ ಮ್ಯಾನ್ ನೇಚರ್ಗೆ ತುಂಬ ಕನೆಕ್ಟ್ ಆದಾಗ ಏನಾಗುತ್ತೆ ಅವನ ಆಲೋಚನೆಗಳು ಕೂಡ ಬದಲಾಗ್ತಾ ಹೋಗುತ್ತೆ ಸಿ ಆ್ಯಸ್ ಐ ಮೆನ್ಷನ್ಡ್ ಇನ್ ವೀಡಿಯೋ ದಟ್ ನೇಚರ್ಗೆ ಮನುಷ್ಯ ಕನೆಕ್ಟ್ ಆದಾಗೆ ಅಂದರೆ ಪ್ರಕೃತಿಗೆ ಮನುಷ್ಯ ಕನೆಕ್ಟ್ ಆಗಬೇಕು ದೆನ್ ಓನ್ಲಿ ನಮ್ಮ ಚಿಂತನೆಗಳು ಬದಲಾಗಲಿಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ ಹ್ಯಾಸ್ ಲೆಟ್ ಬ್ರಿಂಕ್ಸ್ ಔಟ್ ಇಸ್ ಬೆಸ್ಟ್ ಯೂಸ್ ಆಫ್ ಲ್ಯಾಂಗ್ವೇಜ್ ವಿಚ್ ಇಸ್ ಸಿಂಪಲ್ ಆ್ಯಂಡ್ ಐಡಿಯಾಸ್ ಫ್ಲೋ ಲಾಜಿಕಲಿ ಸಿ ಇಯರ್ ಅವರು ಒಂದು ಒಳ್ಳೆ ಐಡಿಯಾಸ್ನ ಈ ಎಸ್ಸೆಯಲ್ಲಿ ಕೊಟ್ಟಿದ್ದಾರೆ ಈ ಒಂದು ಒಂದು ಒಳ್ಳೆ ಲ್ಯಾಂಗ್ವೇಜನ್ನು ಯೂಸ್ ಮಾಡಿಕೊಂಡು ಅವರು ಈ ಎಸ್ ಎ ಮುಖಾಂತರ ಜರ್ನಿ ಎಷ್ಟು ಇಂಪಾರ್ಟೆಂಟ್ ಮನುಷ್ಯನ ಲೈಫಲ್ಲಿ ಅನ್ನೋದನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ ಸೊ ಲೆಟ್ಸ್ ಸ್ಟಡಿ ದ ಡಿಟೇಲ್ಡ್ ಇನ್ ಅ ಡಿಟೇಲ್ಡ್ ವೇ ದ ಸಮ್ಮರಿ ಅಂತ ಹೇಳ್ಬೋದು ಸಿ ಯರ್ ದ ಆಥರ್ ಇಂಡಿಕೇಟ್ಸ್ ವೈಲ್ ಟ್ರಾವೆಲಿಂಗ್ ಥ್ರೂ ದ ಕಂಟ್ರಿ ಸೈಡ್ ಹಿ ವಾಚಸ್ ದ ನೇಚರ್ ಆ್ಯಂಡ್ ಯು ವಾಂಟ್ಸ್ ಟು ವೆಜಿಟೇಟ್ ಲೈಕ್ ದ ನೇಚರ್ ಅರೌಂಡ್ ಅಂದರೆ ಅವ್ರಿಗೇನು ಅನ್ನಿಸ್ತಾ ಇದೆ ಅಂತ ಅವರು ಸಮ್ಮರಿನ ಯಾ ಅಂದರೆ ಏನು ಹೇಳ್ತಿದ್ದಾರೆ ಅಂದರೆ ಎಸ್ ಎಲ್ಲಿ ಅದನ್ನು ಹೇಳ್ತಾ ಇದ್ದೀನಿ ನೋಡಿ ಈಗ ದ ಆಥೋರ್ ಇಂಡಿಕೇಟ್ಸ್ ವೈಲ್ಡ್ ಟ್ರಾವೆಲಿಂಗ್ ದ ಕಂಟ್ರಿ ಸೈಡ್ ಅಂದರೆ ನಾವು ಊರಿನ ಸುತ್ತಮುತ್ತಲ ಅಡ್ಡಾಡ್ತಿರ್ಬೇಕಾದ್ರೆ ಅವರಿಗೆ ನೇಚರ್ ಯಾವ ರೀತಿ ಅಂತ ಕಾಣಿಸುತ್ತೆ ಅಂತಂದರೆ ನಾನು ಕೂಡ ಸಸ್ಯಗಳಾಗಬೇಕು ಅಂತ ಅನ್ಸುತ್ತೆ ಅಂತೆ ಅವರು ಆ ಥರ ಫೀಲ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ ದ ಆಥೋರ್ ಗೋಸ್ ಔಟ್ ಆಫ್ ದ ಟೌನ್ ಟು ಫರ್ಗೆಟ್ ಹಿಸ್ ಟೌನ್ ತಮ್ಮ ಒಂದು ಊರನ್ನು ಮರೆಯೋದಕ್ಕೋಸ್ಕರ ಇನ್ನೊಂದು ಊರಿಗೆ ಅವ್ರು ಹೋಗ್ತಾ ಇದ್ದಾರೆ ಹೀಸ್ ಅಸೋಸಿಯೇಷನ್ ವಿತ್ ಅದರ್ಸ್ ಆ್ಯಂಡ್ ಅದರ್ ಪೀಪಲ್ ಹೀ ವಾಂಟ್ಸ್ ಟು ಲಿವ್ ದ ಕಂಪ್ಯಾನಿಯನ್ ವಿಚ್ ಎಕ್ಸಿಸ್ಟ್

ಅವ್ರ ಪ್ರಕಾರ ಜರ್ನಿ ಅಂದ್ರೇ ಲಿಬರ್ಟಿ ಅಂದ್ರೆ ಸ್ವತಂತ್ರತೆ ಅಂತ ಹೇಳ್ಬೋದು ದ ಲಿಬರ್ಟಿ ಟು ಥಿಂಕ್ ಟು ಫೀಲ್ ಟು ಆ್ಯಕ್ಟ್ ಟು ಒನ್ಸ್ ಲೈಕ್ ವಿಥೌಟ್ ಎನಿ ಅಬ್ಲಿಗೇಷನ್ ಟು ಕನ್ಫರ್ಮ್ ಫರ್ ಟು ಲಾಜಿಕ್ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ಮ್ಯಾನರ್ಸ್ ಹಿ ವಾಂಟ್ ಟು ಗೆಟ್ ಅ ರಿಯಲ್ ಈಸ್ ರಿಯಲ್ ಸಾರಿ ರಿಲೀಸ್ ಫ್ರಮ್ ದ ಕಂಪ್ಯಾನಿಯನ್ ಹಿ ಆರ್ ದ ಕಂಪ್ಯಾನಿಯನ್ ಆಲ್ಸೋ ರೆಫರ್ಸ್ ಟು ಹಿಸ್ ಫ್ರೆಂಡ್ ಕಂಪ್ಯಾನಿಯನ್ ಅಂತಂದ್ರೆ ಅವ್ರ ಫ್ರೆಂಡ್ ಫ್ರೆಂಡ್ ಅಂತ ನಥಿಂಗ್ ಬಟ್ ನೇಚರ್ ಅಂತ ಹೇಳ್ಬೋದು ನಾವು ಪ್ರಕೃತಿಯ ಜೊತೆಗಿದ್ದಾಗ ನಮಗೆ ಹೇಗೆ ಇಚ್ಛೆ ಅನ್ಸುತ್ತೋ ಆ ರೀತಿ ಇರ್ಬೋದು ಒಬ್ಬರ ಬಂಧನದಲ್ಲಿ ನಾವು ಇರೋದಿಲ್ಲ ಅಂತ ಹೇಳ್ತಾರೆ ಹೀ ನೀಡ್ಸ್ ಫ್ರೀಡಮ್ ಟು ಟಾಕ್ ಹಿಮ್ಸೆಲ್ಫ್ ಸಿ ಇಯರ್ ಅಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ ನೋಡಿ ಹೀ ನೀಡ್ಸ್ ಫ್ರೀಡಮ್ ಟು ಟಾಕ್ ಹಿಮ್ಸೆಲ್ಫ್ ಅವರಿಗೆ ಅವರು ತಮ್ಮನ್ನು ತಾವು ಮಾತಾಡ್ಕೊಳ್ಳೋಕ್ಕೋಸ್ಕರನಾದರೂ ಅವರಿಗೆ ಸ್ವತಂತ್ರ ಬೇಕು ಅದು ಪ್ರಕೃತಿಯ ಜೊತೆ ಸಿಗುತ್ತೆ ರನ್ ವಿತೌಟ್ ಹೆಸಿಟೇಷನ್ ಅವ್ರು ಹೇಗೆ ಬೇಕಾದರೂ ಓಡಾಡ್ಬೋದು ಅದು ಪ್ರಕೃತಿಯಲ್ಲಿ ಇಂಡಲ್ ಇನ್ ದ ಪಾಸ್ಟ್ ಆ್ಯಂಡ್ ಟು ಪ್ಲಂಗ್ ಇನ್ ದ ಪಾಸ್ಟ್ ಅನಾದ್ರೆ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ದ ಆಥರ್ ಇಸ್ ದಟ್ ಹಿ ಡಸ್ ನಾಟ್ ಸಿ ಆ್ಯನಿ ವಿಸ್ಡಮ್ ಇನ್ ಫೀಲಿಂಗ್ ಥಾಕಿಂಗ್ ಅಟ್ ದ ಸೇಮ್ ಟೈಮ್ ಹಿ ಫೇಸಸ್ ಕಾನ್ಸ್ಟೆಂಟ್ ನೆಸಸಿಟಿ ಟು ಟ್ರಾನ್ಸ್ಲೇಟ್ ದ ಫೀಲಿಂಗ್ಸ್ ಇನ್ ಟು ವರ್ಡ್ಸ್ ಆ್ಯಂಡ್ ಟು ಕಮ್ಯುನಿಕೇಟ್ ದೆಮ್ ಅವರು ಯಾರೊಂದಿಗೂ ಕೂಡ ಮಾತಾಡಲೇಬೇಕು ಅನ್ನೋ ಒಂದು ಸಮಯ ಕೂಡ ಒಂದು ಆ ಥರ ಸಿಚುವೇಶನ್ ಕೂಡ ಉದ್ಭವ ಆಗೋದಿಲ್ಲ ಯಾಕಂತಂದ್ರೆ ಪ್ರಕೃತಿ ಜೊತೆಗಿದ್ರೆ ನಾವು ಮನಸ್ಸಿಂದ ಅನುಭವ ಮಾಡೋದೇ ಅದು ಮಾತಾಡ್ದು ಹಾಗೆ ಅಂತ ಹೇಳ್ತಾರೆ

ಆ ರೀತಿ ನಮ್ಮ ಆಲೋಚನೆಗಳು ಇರಬೇಕು ಅಂತ ಹೇಳ್ತಾರೆ ಅನದರ್ ವ್ಯೂ ಪಾಯಿಂಟ್ ಆಫ್ ದ ರೈಟರ್ ಈಸ್ ದಟ್ ಕಂಪ್ಯಾನಿಯನ್ ಇಫ್ ಶಿ ಶೇರ್ಸ್ ಇಸ್ ಫೀಲಿಂಗ್ಸ್ ಇಫ್ ಯು ಶೇರ್ಸ್ ಇಸ್ ಫೀಲಿಂಗ್ಸ್ ಮೆ ನಾಟ್ ಹ್ಯಾವ್ ದ ನೆಸೆಸರಿ ಸೆನ್ಸಿಬಿಲಿಟಿ ಟು ಶೇರ್ ದ ಫೀಲಿಂಗ್ಸ್ ಅಂದರೆ ಅವರು ಇಲ್ಲಿ ಏನು ಹೇಳ್ತಾರೆ ಅಂತಂದರೆ ಅವ್ರ ಪ್ರಕಾರ ಒಂದು ಪ್ರಕೃತಿ ಅಥವಾ ಏನು ನೇಚರ್ ಇದೆ ಅಲ್ಲ ಅವರು ಅವ್ರ ಫೀಲಿಂಗ್ಸ್ನ ಹೇಳ್ಕೊಂಡ್ರೆ ಸಾಕು ಇನ್ನೊಬ್ಬರು ಫೀಲಿಂಗ್ಸ್ ಅವ್ರಿಗೆ ನೆಸೆಸರಿ ಇರೋದಿಲ್ಲ ಅಂತ ಹೇಳ್ತಾರೆ

ಅವ್ರ ಅದನ್ನು ನಾವು ಕೆಲವೊಬ್ರು ಓಪನ್ ಆಗಿ ಅವ್ರ ಸೀಕ್ರೆಟ್ಸ್ನ ಹೇಳ್ಕೊಳ್ಳೋದಿಲ್ಲ ಹಾಗೆ ನೇಚರ್ ಜೊತೆ ನಾವು ಹೇಳ್ಕೊಬೋದು ಬಟ್ ಎಲ್ಲರಿಗೂ ಕೂಡ ನಾವು ನಮ್ಮ ಮಾತಿನಲ್ಲಿ ಕಮ್ಯುನಿಕೇಟ್ ಮಾಡೋಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಬಟ್ ಪರ್ಸಿಸ್ಟೆಂಟ್ ಕಮ್ಯುನಿಕೇಷನ್ ವಿತ್ ಕಂಪ್ಯಾನಿಯನ್ ಮೇ ಲೆಡ್ ಟು ಆರ್ ಇಟ್ ಮೇ ಪ್ರೊಡ್ಯೂಸ್ ಇಲ್ ಹ್ಯೂಮರ್ ಕೆಲವೊಂದು ಸುಮ್ಮನೆ ಅನ್ನೆಸಸರಿ ನಾವು ಕೆಲವೊಬ್ರ ಹತ್ರ ಮಾತಾಡಿದಾಗ ಅದು ಛಲೋ ಅನ್ಸಲ್ಲ ಐ ಮೀನ್ ಇಟ್ಸ್ ನಾಟ್

ಈಸಿಯಾಗಿ ನಾವು ನಮ್ಮ ಪ್ರಕೃತಿ ಎದುರಿಗೆ ನಮ್ಮ ನೋವುಗಳು ನಮ್ಮ ಚಿಂತನೆಗಳನ್ನು ಹೇಳ್ಕೊಬಹುದು ರೀಕಾಲ್ಸ್ ಅ ಪಾಯಿಟ್ ಕಾಲ್ಡ್ ಸ್ಯಾಮ್ಯುಲ್ ಟೈಲರ್ ಕಾಲ್ರಿಜ್ ಹೂ ಹ್ಯಾಡ್ ದ ಫೈನ್ ಪೊಯಿಟಿಕ್ ಮ್ಯಾಡ್ನೆಸ್ ಸಿ ಯರ್ ಅವರು ಇಲ್ಲಿ ಕೆಲವೊಂದು ರೈಟರ್ಸ್ನ ಅಥವಾ ಪೊಯೆಟ್ಸ್ನ ಮೆನ್ಷನ್ ಮಾಡಿದ್ದಾರೆ ಸ್ಯಾಮ್ಯುಲ್ ಟೈಲರ್ ಕಾಲ್ರಿಜ್ ಅವ್ರನ್ನ ಸಿ ಯರ್ ಇದರಲ್ಲಿ ಕೂಡ ನೀವು ನೀವೇನು ನೋಡ್ಬೋದು ಅಂತಂದರೆ ಕೆಲವೊಂದು ಪಾಯಿಂಟ್ಸಲ್ಲಿ ಪಾಯಿಟ್ಸ್ ಲೈಕ್ ಸ್ಯಾಮ್ಯುಲ್ ಟೈಲರ್ ಆಗಿರ್ಬೋದು ಕಾಲ್ರಿಜ್ ಅವರಾಗಿರ್ಬೋದು ಅವರು ಕೂಡ ತಮ್ಮ ಬರವಣಿಗೆನ ಬ್ಯೂಟಿಫುಲ್ ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಲೈಕ್ ದ ಆಥರ್ ಡಸಂಟ್ ಪಾಸಸ್ ದ ಫೈನ್ ಮ್ಯಾಡ್ನೆಸ್ ಆಫ್ ಕಾಲೇಜ್ ರಾದರ್ ಹಿ ವುಡ್ ಎಂಟರ್ ಆ್ಯನ್ ಇನ್ ಆಫ್ ದ ವಿಲೇಜ್ ಥಿಂಕ್ ಅಬೌಟ್ ದ ಫುಡ್ ಆ್ಯಂಡ್ ಸ್ಮೆಲ್ ಆಫ್ ದ ಫುಡ್ ಆ್ಯಂಡ್ ಆಲ್ಸೋ ಹ್ಯಾವ್ ಕಂಪ್ಯಾನಿಯನ್ ಇನ್ ದ ಸ್ಟ್ರೇಂಜರ್ ಆಫ್ ದ ಟೌನ್ ಸಿ ಯರ್ ಇಲ್ಲಿ ನಾವು ಒಂದು ಫುಡ್ಡಿನ ಸ್ಮೆಲ್ ಆಗಿರ್ಬೋದು ಅದನ್ನು ಕೂಡ ಅನುಭವಿಸಿ ನಾವು ನೋಡಬೇಕು ಅಂತ ಹೇಳ್ತಾರೆ ಅಷ್ಟು ಡೀಪಾಗಿ ವಿಲಿಯಂ ಹ್ಯಾಸ್ಲೆಟ್ ಅವರು ಹೇಳ್ತಿದ್ದಾರೆ ದೆನ್ ಇನ್ನೊಂದು ಏನಂತಂದರೆ ಇವರು ಇಲ್ಲಿ ತುಂಬ ಮೇನ್ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿರೋದಂದರೆ ಪ್ರಕೃತಿನೇ ನಿಜವಾದ ಗೆಳೆಯ ಅಂದರೆ ಜರ್ನಿನೇ ನಿಜವಾದ ಫ್ರೀಡಮ್ ಅಂತಲೇ ಹೇಳ್ಬೋದು ಈವನ್ ಅದು ಲೈಕ್ ನಮಗೆ ಹೃದಯ ಮೋಹಕವಾಗಿರ್ಬೇಕಂತಾರಲ್ಲ ಆ ರೀತಿ ನಮ್ಮ ಜರ್ನಿ ಇರಬೇಕು ಯಾವಾಗಲೂ ನಾವು ಒಂಟಿಯಾಗಿನೇ ನಾವು ಜರ್ನಿ ಮಾಡಬೇಕು ಅಂತ ಕೂಡ ಹೇಳ್ತಾರೆ ಲೈಕ್ ಅನ್ಎೆನೆ ಅನ್ನೆಸೆಸರಿ ಥಾಟ್ಸ್ ಅವ್ರು ಅನ್ನೆಸಸರಿ ಕಮ್ಯುನಿಕೇಷನ್ಸ್ ಇರಬಾರ್ದು ಅಂತಂದರೆ ಅನುಪಯುಕ್ತವಾದ ಮಾತುಗಳಾಗಿರ್ಬೋದು ಅನುಪಯುಕ್ತವಾದ ವಾದಗಳನ್ನು ಕೂಡ ನಾವು ಮಾಡಬಾರ್ದು ಅಂತಾರೆ ಹಂಗೆ ಮಾಡಿದ್ರೆ ಜರ್ನಿ ಒಂದು ಒಳ್ಳೆ ಜರ್ನಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಈವನ್ ಪ್ರಾಬರ್ಬೇ ದೇಶ ಸುತ್ತ ಕೋಶ ಓದೋನ ಹಾಗೆ ಲೈಕ್ ಒಳ್ಳೆ ಜರ್ನಿ ಮಾಡಬೇಕು ನಾವು ಅಂತ ಹೇಳ್ತಾರೆ ಒಳ್ಳೆ ಮನಸ್ಥಿತಿ ಪಡಿಬೇಕಾದ್ರೂ ಕೂಡ ಸಂಪೂರ್ಣವಾಗಿ ನಾವು ತನ್ಮಯರಾಗಿರ್ಬೇಕು ಅಂತ ಹೇಳ್ತಾರೆ ವಿನಾಕಾರಣ ಯಾವುದೋ ಸ್ಟ್ರೇಂಜರ್ಸ್ ಜೊತೆ ನಾವು ವಾದಕ್ಕೆ ಇಳಿಬಾರ್ದು ಅಂತ ಕೂಡ ಹೇಳ್ತಾರೆ ಲೈಕ್ ಟ್ರಾವೆಲಿಂಗ್ ಟೈಮಲ್ಲಿ ನಾವು ಪ್ರಕೃತಿನ ಆಸ್ವಾದಿಸಬೇಕು ಅಂದರೆ ವಿ ಶುಡ್ ಫೀಲ್ ದ ನೇಚರ್ ಆ್ಯಂಡ್ ವಿ ಶುಡ್ ಎಕ್ಸ್ಪೀರಿಯನ್ಸ್ ದ ಗುಡ್ ಥಿಂಗ್ಸ್ ಅಂತ ಹೇಳ್ತಾರೆ ಆ್ಯಂಡ್ ಅನದರ್ ಥಿಂಗ್ ಏನಂತಂದರೆ ನಾವು ವಿ ಶುಡ್ ಫೀಲ್ ದ ಪೀಸ್ಫುಲ್ನೆಸ್ ಆ್ಯಂಡ್ ವೆನ್ನ ಪೀಸ್ಫುಲ್ನೆಸ್ ಬೇಕು ಅಂತಂದರೆ ನಾವು ಲೋನ್ಲಿನೆಸ್ ಆಗಿರಬೇಕು ಅಂತ ಕೂಡ ಹೇಳ್ತಾರೆ ಆ್ಯಂಡ್ ಅನದರ್ ಥಿಂಗ್ ಈಸ್ ದ್ಯಾಟ್ ದ ಆತೋರ್ ಲೈಕ್ಸ್ ಟು ಬಿ ಅ ಲೋನ್ ಆನ್ ದ ಜರ್ನಿ ಬಟ್ ವಿತ್ ಫ್ಯೂ ಎಕ್ಸ್ಪೆಕ್ಟೇಷನ್ಸ್ ಹೀ ವುಡ್ ಲೈಕ್ ಟು ಎ ಕಂಪ್ಯಾನಿಯನ್

ಆಕ್ಸ್ಫೋರ್ಡ್ ಆಗಿರ್ಬೋದು ಅಥೆನ್ಸ್ ಆಗಿರ್ಬೋದು ರೋಮ್ ಎಲ್ಲ ನೋಡಿದಾಗ ಹಿಸ್ಟೋರಿಕಲ್ ಪ್ಲೇಸಸ್ ನೋಡಿದಾಗ ಏನನ್ಸುತ್ತಂತೆ ಕಂಪ್ಯಾನಿಯನ್ ಬೇಕು ಅಂತ ವೆನ್ ಇಟ್ ಕಮ್ಸ್ ಟು ನೇಚರ್ ಅವರಿಗೆ ಪ್ರಕೃತಿ ನೋಡಿದಾಗ ಅವಾಗ ಏನನ್ಸುತ್ತಂತೆ ಅವರಿಗೆ ನಾನು ಲೋನ್ಲಿನೆಸ್ ಆಗಿರಬೇಕು ಅಂತ ಸಿ ದಿಫ್ರೆನ್ಸ್ ಬಿಟ್ವೀನ್ ದ ಹಿಸ್ಟೋರಿಕಲ್ ಪ್ಲೇಸಸ್ ಆ್ಯಂಡ್ ದ ನೇಚರ್ ಪ್ಲೇಸಸ್ ಈಸ್ ಆ್ಯಸ್ ಎಕ್ಸ್ಪ್ಲೇನ್ ಬೈ ವಿಲಿಯಮ್ ಹ್ಯಾಸ್ಲೆಟ್ ಇಲ್ಲೇ ಗೊತ್ತಾಗುತ್ತೆ ನಮಗೆ ಹಿಸ್ಟೋರಿಕಲ್ ಪ್ಲೇಸಸ್ನ ಯಾವ ಥರ ನೋಡಬೇಕು ಆ್ಯಂಡ್ ಪ್ರಕೃತಿ ಅಂದರೆ ನೇಚರ್ ಪ್ಲೇಸಸ್ನ ಯಾವ ಥರ ನೋಡಬೇಕು ಅನ್ನೋದು ಅವರು ಎಲ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ದ ಆತೋರ್ಸೆಸ್ ದಟ್ ಫೀಲಿಂಗ್ಸ್ ಅರೋಸ್ಡ್ ಬೈ ಲ್ಯಾಂಡ್ಸ್ಕೇಪ್ ಆರ್ ವ್ಯೂ ಆಫ್ ನೇಚರ್ ಆಫ್ ಪ್ಯೂರ್ ಫೀಲಿಂಗ್ಸ್ ಸೀಯರ್ ಹಿಸ್ಟೋರಿಕಲ್ ಪ್ಲೇಸಸ್ ನೋಡಿದಾಗ ಬರುವಂಥ ಫೀಲಿಂಗ್ಸೇ ಬೇರೆ ನೇಚರ್ ಪ್ಲೇಸಸ್ನ ನೋಡಿದಾಗ ಬರುವಂಥ ಫೀಲಿಂಗ್ಸೇ ಬೇರೆ ವೆನ್ ಎವರ್ ಯು ಸಿ ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಆಗಿರ್ಬೋದು ಅಥವಾ ಸಮ್ ವಾಟರ್ ಪ್ಲೇಸಸ್ ಆಗಿರ್ಬೋದು ಸಮ್ ಫಾರೆಸ್ಟ್ ಏರಿಯಾ ಆಗಿರ್ಬೋದು ಯು ಫೀಲ್ ದಟ್ ವಾವ್ ಆ್ಯಂಡ್ ಯು ಫೀಲ್ ಲೈಕ್ ದಟ್ ಇಸ್ ಇಟ್ಸ್ ಜಸ್ಟ್ ಪೀಸ್ಫುಲ್ ಅಂತ ಹೇಳ್ತೀರಿ ವೆನ್ ಎವರ್ ಯು ಸಿ ಹಿಸ್ಟೋರಿಕಲ್ ಪ್ಲೇಸಸ್ ಯು ಯು ಸಿ ದಟ್ ಸಮಥಿಂಗ್ ಡಿಸ್ಕವರ್ ಮಾಡಬೇಕು ಅಂತ ಯೋಚನೆ ಮಾಡ್ತೀರಿ ಸೊ ದೀಸ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಹಿಸ್ಟೋರಿಕಲ್ ಪ್ಲೇಸಸ್ ಆ್ಯಂಡ್ ದ ನೇಚರ್ ಪ್ಲೇಸಸ್ ಐ ಕ್ಯಾನ್ ಸೇಮ್ ಆ್ಯಂಡ್ ಈವನ್ ದ ಆತರ್ ಈಸ್ ಆಲ್ಸೋ ಸೇಮ್ ಸೇಮ್ ದಟ್ ಫೀಲಿಂಗ್ಸ್ ಅರೋಸ್ಡ್ ಬೈ ಅಂದರೆ ನಮ್ಮ ಫೀಲಿಂಗ್ಸ್ ಲ್ಯಾಂಡ್ಸ್ಕೇಪ್ ನೋಡಿದ್ರೆ ಯಾವ ರೀತಿ ಬರುತ್ತೋ ಆ್ಯಂಡ್ ನೇಚರ್ನ ನೋಡಿದ್ರೆ ಯಾವ ರೀತಿ ಬರುತ್ತೋ ತುಂಬ ವ್ಯತ್ಯಾಸ ಇರುತ್ತೆ ಅಂತ ಹೇಳ್ತಾರೆ ನೇಚರ್ನ ನೋಡ್ದಾಗ ಬರುವಂಥ ಫೀಲಿಂಗ್ಸೇ ಪ್ಯೂರ್ ಫೀಲಿಂಗ್ಸ್ ಪವಿತ್ರ ಭಾವನೆಗಳು ಅಂತ ಹೇಳ್ತಾರೆ ಬಿಕಾಸ್ ವಿಸಿಟಿಂಗ್ ಎ ಪಿಕ್ಚರ್ ಗ್ಯಾಲರಿ ಕ್ಯಾನ್ ಬಿ ಇಂಟೆಲೆಕ್ಚುಯಲಿ ಅನಲೈಸ್ ದ ಪ್ಯೂರ್ ಫೀಲಿಂಗ್ಸ್ ಆರ್ ಡಿಫಿಕಲ್ಟ್ ಟು ಕಮ್ಯುನಿಕೇಟ್ ಅಂದರೆ ನೀವು ಯಾವಾಗ ಹಿಸ್ಟೋರಿಕಲ್ ಪ್ಲೇಸಸ್ನ ನೋಡಿರ್ತೀರೋ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಹೇಳ್ಬೋದು ಇದು ಇಂಥದ್ದೇ ಇಂಥದ್ದೇ ಅಂತ ಆದರೆ ವೆನ್ ಎವರ್ ಯು ಸಿ ಯರ್ ನೇಚರ್ ಪ್ಲೇಸಸ್ ಇಟ್ ಈಸ್ ಟೂ ಡಿಫಿಕಲ್ಟ್ ಟು ಕಮ್ಯುನಿಕೇಟ್ ಸಿ ಇವಾಗ ಫಾರ್ ಎಕ್ಸಾಂಪಲ್ ಐ ಕ್ಯಾನ್ ಗಿ ಒಂದು ಯಾವುದಾದ್ರೂ ಫಾರೆಸ್ಟ್ ಹೋಗಿರ್ತೀರ ಅಥವಾ ಒಂದು ವಾಟರ್ ಫಾಲ್ಸಿಗೆ ಹೋಗಿರ್ತೀರಾ ಹೋದಾಗ ಅಲ್ಲಿ ಏನನ್ಸುತ್ತೆ ಅದನ್ನೆಲ್ಲ ಅನುಭವಿಸಿ ನೀವು ನಿಮ್ಮ ಫ್ರೆಂಡ್ ಹತ್ರ ಏನು ಹೇಳ್ತೀರಾ ಅವರು ನಿಮ್ಮ ಫ್ರೆಂಡೇ ನಿಮಗೆ ಕೇಳಿದಾಗ ಹೇಗಿತ್ತು ಪೇ ನೇಚರ್ ಅಂತ ಅಂದರೆ ಅವಾಗ ಯು ವಿಲ್ ಸೇ ದಟ್ ಅದನ್ನು ಬಾಯಿಂದ ಹೇಳೋಕ್ಕಾಗಲ್ಲ ನೀನು ಅಲ್ಲಿ ಹೋಗಿ ನೋಡಿದಾಗೇ ಗೊತ್ತಾಗುತ್ತೆ ಅದು ಪ್ರಕೃತಿ ಅಷ್ಟೊಂದು ಚೆನ್ನಾಗಿದೆ ಅಂತ ಹೇಳ್ತೀರಾ ಸೊ ದೇರ್ ಯು ವೋಂಟ್ ಕಮ್ಯುನಿಕೇಟ್ ವಿತ್ ಯುವರ್ ಫ್ರೆಂಡ್ ರೈಟ್ ದೇರ್ ಇಸ್ ನೋ ವರ್ಡ್ಸ್ ಅಟ್ ಆಲ್ ಟು ಕಮ್ಯುನಿಕೇಟ್ ಆರ್ ಟು ಎಕ್ಸ್ಪ್ಲೇನ್ ಅಬೌಟ್ ದ ಪ್ಲೇಸ್ ಹಿಯರ್ ಆಲ್ಸೋ

ಸಿಯರ್ ಪ್ರಕೃತಿನೇ ನಮ್ಮ ನಿಜವಾದ ಗೆಳೆಯ ಆ್ಯಂಡ್ ನೋವಿನ ಆಲೋಚನೆಗಳನ್ನು ಕೂಡ ದೂರ ಮಾಡುತ್ತೆ ಖುಷಿಯ ಅನುಭವ ನೀಡುತ್ತೆ ಇಟ್ ಗಿವ್ಸ್ ಸಮ್ ಪ್ಲೆಷರ್ನೆಸ್ ಅಂತ ಹೇಳ್ಬೋದು ಆ್ಯಂಡ್ ಒಳ್ಳೊಳ್ಳೆ ಥಾಟ್ಸ್ ಬರ್ತವೆ ಐ ಮೀನ್ ಕಂಟೆಂಪ್ಲೇಷನ್ಸ್ ಒಳ್ಳೊಳ್ಳೆ ಚಿಂತನೆಗಳು ಬರ್ತವೆ ಆ್ಯಂಡ್ ಈವನ್ ಅವರ್ ಒಪಿನಿಯನ್ ಆಲ್ಸೋ ಚೇಂಜಸ್ ನಮ್ಮ ಒಪಿನಿಯನ್ಸ್ ಕೂಡ ಚೇಂಜ್ ಆಗುತ್ತೆ ಈವನ್ ಇಫ್ ಯು ಹ್ಯಾವ್ ಅ ಬ್ಯಾಡ್ ಒಪೀನಿಯನ್ ಇಟ್ ವಿಲ್ ಚೇಂಜ್ ಫ್ರಮ್ ಸೀಯಿಂಗ್ ಅ ನೇಚರ್ ಅಂತ ಹೇಳ್ಬೋದು ಆ್ಯಂಡ್ ಈವನ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಯಾವಾಗಲೂ ನಾವು ಟ್ರಾವೆಲ್ ಮಾಡಬೇಕಾದ್ರೆ ವೆನ್ ಇಟ್ ಕಮ್ಸ್ ಟು ಅ ನೇಚರ್ ಪ್ಲೇಸ್ ವಿ ಶುಡ್ ಟ್ರಾವೆಲ್ ಲೋನ್ಲಿ ಅಂತ ಹೇಳ್ತಾರೆ ದ ಮೇನ್ ಥೀಮ್ ಆಫ್ ದ ಪ್ರೋಸ್ ಇಸ್ ದಟ್ ವಿ ಶುಡ್ ಟ್ರಾವೆಲ್ ಲೋನ್ಲಿ ಆ್ಯಂಡ್ ವಿ ಶುಡ್ ನೋ ದ ಎಕ್ಸ್ಪೀರಿಯನ್ಸ್ ಆಫ್ ದ ಟ್ರಾವೆಲ್ ಆ್ಯಂಡ್ ವಿ ಶುಡ್ ನೋ ದ ಇಂಪಾರ್ಟೆನ್ಸ್ ಆಫ್ ಟ್ರಾವೆಲ್ ಅಂತ ಹೇಳ್ತಾರೆ ಹೆಸರಲ್ಲೇ ಇದೆ ಆನ್ ಗೋಯಿಂಗ್ ಅ ಜರ್ನಿ ಆ್ಯಂಡ್ ದಿಸ್ ಇಸ್ ದ ವಂಡರ್ಫುಲ್ ಥಿಂಗ್ ದಟ್ ಯಾರು ಚೆನ್ನಾಗಿ ಜರ್ನಿ ಮಾಡಿರ್ತಾರೋ ಅವ್ರಿಗೆ ಇದ್ರ ಬಗ್ಗೆ ಇನ್ನೂ ಚೆನ್ನಾಗಿ ಅನುಭವ ಆಗುತ್ತೆ ಅಂತ ಐ ಫೀಲ್ ಆ್ಯಂಡ್ ಅನದರ್ ಥಿಂಗ್ ಇಸ್ ದಟ್ ಮೇನ್ ಇದರಲ್ಲಿ ಕೇಳೋದೇ ಕಂಟೆಂಪ್ಲೇಷನ್ಸ್ ಬಗ್ಗೆ ಹೇಗೆ ಮನುಷ್ಯನ ಚಿಂತನೆಗಳಿರಬೇಕು ಅನ್ನೋದೇ ಇದರಲ್ಲಿ ವಿಲಿಯಮ್ ಹ್ಯಲೆಟ್ ಅವರು ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿರೋವಂಥದ್ದು ಫಾರ್ ಫೋ ಮೋರ್ ನಿಮಗೆ ಇನ್ನೂ ಎಕ್ಸ್ಪ್ಲನೇಷನ್ ಬೇಕಂತಂದರೆ ಟೆಕ್ಸ್ಟ್ ಬುಕ್ಕಲ್ಲಿದೆ ಯು ಕ್ಯಾನ್ ಸಮ್ ಅಪ್ ಆರ್ ಯು ಕ್ಯಾನ್ ಸಿ ಎನಿ ಯೂಟ್ಯೂಬ್ ಚಾನಲ್ಸ್ ಅಲ್ಸೋ ಫಾರ್ ಮೋರ್ ಎಕ್ಸ್ಪ್ಲನೇಷನ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಮೀ ಟು ಡೂ ಸ್ಟಿಲ್ ಮೋರ್ ವೀಡಿಯೋಸ್ ಲೈಕ್ ದಿಸ್ and don't forget to subscribe my channel if you like this video press like button and click on bell button for new notifications thank you